ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ. ಕಲಬುರಗಿಯಲ್ಲಿ ಫೆಬ್ರವರಿ 5, 6, 7 ನಡೆಯುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿ ಡಿಸಿ ಕಚೇರಿಯಲ್ಲಿ ಲಾಂಛನ ಬಿಡುಗಡೆಗೊಳಿಸಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ್ ಮಾಲಾಜಿ. ಅನುದಾನಿತ ನೌಕರರಿಗೆ ಪಿಂಚಣಿ ಸೌಲಭ್ಯ ನೀಡುವಂತೆ ಜನವರಿ 10ರಿಂದ ಬೆಂಗಳೂರಿನಲ್ಲಿ ಮಾಡು ಇಲ್ಲವೇ ಮಡಿ ಹೋರಾಟ. ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಮಾಗಣಗೇರಿ ಹೇಳಿಕೆ. ಟ್ರ್ಯಾಕ್ಟರ್ಗೆ ಮಾರುತಿ ಕಾರ್ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವು. ಕೋಲಾರ ಜಿಲ್ಲೆಯ ಮುಳುಬಾಗಿಲು ಹೊರವಲಯದ ಬೈಪಾಸ್ನಲ್ಲಿ ಘಟನೆ. ಮುಳುಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕನ್ನಡಕ್ಕೆ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗಕಾರ ನೀಡಿದ ಸೂಫಿ ಸಂತರ ನಾಡು ಕಲಬುರಗಿಯಲ್ಲಿ 37 ವರ್ಷದ ನಂತರ 2020ರ ಫೆಬ್ರವರಿ 5, 6 ಮತ್ತು 7ರಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಡೆಯುವ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ರವಿವಾರ ಇಲ್ಲಿನ ಜಿಲ್ಲಾಡಳಿತ ಕಚೇರಿಯಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತರಾವ್ ಮಾಲಾಜಿ ಬಿಡುಗಡೆಗೊಳಿಸಿದರು. ಕನ್ನಡ ಸಾಹಿತ್ಯ ಚರಿತ್ರೆಯ ಇತಿಹಾಸದಲ್ಲೇ ಮೊದಲ ದರ್ಶನ ನೀಡುವ ಜಿಲ್ಲೆ ಎಂದರೆ ಕಲಬುರಗಿ ಜಿಲ್ಲೆ. ಸಮ್ಮೇಳನದ ಲಾಂಛನದಲ್ಲಿ ಈ ಜಿಲ್ಲೆಯ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ಶ್ರೀ ವಿಜಯನು ಬರೆದ ಕವಿರಾಜ ಮಾರ್ಗಕಾರ ಎಂಬ ಆದರ್ಶ ಗ್ರಂಥ ಮತ್ತು ಕವಿಯು ಕಾವ್ಯ ರಚನೆಯಲ್ಲಿ ತೊಡಗಿರುವುದನ್ನು ಸಾಂಕೇತಿಕವಾಗಿ ಬಳಸಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆಯ ಸನ್ನತಿ, ನಾಗಾವಿ, ಮರ್ತೂರ್ ಮುಂತಾದ ಕಡೆ ಹಲವಾರು ಮಹತ್ವದ ಪ್ರಾಚೀನ ಶಾಸನಗಳು ಇರುವುದರಿಂದ ಸಾಂಕೇತಿಕವಾಗಿ ಶಾಸನವೊಂದನ್ನ ಈ ಲಾಂಛನದಲ್ಲಿ ಬಳಸಿಕೊಳ್ಳಲಾಗಿದೆ. ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಸೌಹಾರ್ದ ಸಹಿಷ್ಣುತೆಗೆ ಹೆಸರುವಾಸಿಯಾದ ಮತ್ತು ಕಲಾತ್ಮಕ ಸ್ಮಾರಕಗಳಾದ ಹಜರತ್ ಖಾಜಾ ಬಂದೇ ನವಾಜ್ ದರ್ಗಾ, ಶ್ರೀ ಶರಣ ಬಸವೇಶ್ವರ ಐತಿಹಾಸಿಕ ಭವ್ಯ ದೇವಾಲಯ, ಕಲಬುರಗಿಯ ಕೋರ್ಟ್ ಚರ್ಚ್ ಹಾಗೂ ಬೌದ್ಧ ವಿಹಾರವನ್ನ ಲಾಂಛನದಲ್ಲಿ ಬಳಸಿಕೊಳ್ಳಲಾಗಿದೆ. ಕನ್ನಡ ನಾಡಿನಲ್ಲಿ ಅಶೋಕನ ಪೂರ್ವದ ಕಾಲದಲ್ಲಿಯ ಬೌದ್ಧ ಧರ್ಮ ಇತ್ತು ಎಂಬುದಕ್ಕೆ ಸಾಕ್ಷ್ಯಾಧಾರಗಳು ಸನ್ನತಿಯಲ್ಲಿ ದೊರೆತಿವೆ. ಹೀಗಾಗಿ ಸನ್ನತಿಯ ಶಿಲ್ಪಕಲೆಗಳನ್ನು ಈ ಲಾಂಛನದಲ್ಲಿ ಬಳಸಿಕೊಳ್ಳಲಾಗಿದೆ. ಜನಪದ ಹಾಡುಗಾರರ ಮತ್ತು ತತ್ವಪದಗಾರರ ಸಂಕೇತವಾಗಿ ಏಕಾತರಿ ಮತ್ತು ದಮ್ಮಡಿಯನ್ನು ಬಳಸಿಕೊಳ್ಳಲಾಗಿದೆ. ಪ್ರಾಚೀನ ಕವಿಗಳ ಮತ್ತು ವಚನಕಾರರ ಸಾಹಿತ್ಯ ರಚನೆಯ ಸಂಕೇತವಾಗಿ ತಾಳೆಗರಿ ಕಟ್ಟನ್ನು ಬಳಸಿಕೊಳ್ಳಲಾಗಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಕಲಬುರಗಿಯಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯಲಾಗುತ್ತದೆ. ಕಲಬುರಗಿ ಜಿಲ್ಲೆಯನ್ನು ತೊಗರಿ ಬೆಳೆಯ ಖನಿಜ ಎಂದು ಕರೆಯಲಾಗುತ್ತದೆ. ಹಾಗಾಗಿ ತೊಗರಿ ಬೆಳೆಯನ್ನ ಈ ಲಾಂಛನದಲ್ಲಿ ಬಳಸಿಕೊಳ್ಳಲಾಗಿದೆ. ಕೊನೆಯದಾಗಿ ಈ ಲಾಂಛನದ ಮೇಲ್ಭಾಗದಲ್ಲಿ ಕನ್ನಡಾಂಬೆಯ ಭಾವಚಿತ್ರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಚಿಹ್ನೆ ಧ್ವಜವನ್ನ ಬಳಸಿಕೊಳ್ಳಲಾಗಿದೆ ಮತ್ತು ಸಂಭ್ರಮದ ಸೂಚಕವಾಗಿ ಕಲಾತ್ಮಕವಾದ ಜನಪದ ಛತ್ರಿಯನ್ನ ಬಳಸಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಶಾಸಕರಾದ ಬಸವರಾಜ ಮತ್ತಿಮೂಡ್, ಸುಭಾಷ್ ಗುತ್ತೇದಾರ್, ಎಂವೈ ಪಾಟೀಲ್, ವಿಧಾನ ಪರಿಷತ್ನ ಶಾಸಕ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್, ಜಿಲ್ಲಾಧಿಕಾರಿ ಬಿ ಶರತ್, ಡಿಸಿಪಿ ಕಿಶೋರ್ ಬಾಬು, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ರಾಜಾಪಿ, ಮಹಾನಗರ ಪಾಲಿಕೆ ಆಯುಕ್ತ ರಾಹುಲ್ ಪಾಂಡ್ವೆ, ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಎಂಎಂ ವಾನತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ವೀರಭದ್ರ ಸಿಂಪಿ ಸೇರಿದಂತೆ ಇನ್ನಿತರರು ಇದ್ದರು. ಅನುದಾನಿತ ನೌಕರರಿಗೆ ಪಿಂಚಣಿ ಸೌಲಭ್ಯ ನೀಡುವಂತೆ ಜನವರಿ 10ರಿಂದ ಬೆಂಗಳೂರಿನಲ್ಲಿ ಮಾಡು ಇಲ್ಲವೇ ಮಡಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಮಾಗಣಗೇರಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ ಅನುದಾನಿತ ವಿದ್ಯಾಸಂಸ್ಥೆಗಳ ನೌಕರರ ನಿವೃತ್ತ ಜೀವನದ ಆಸರೆಯಾದ ಪಿಂಚಣಿ ಸೌಲಭ್ಯದ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದಿಂದ ಜನವರಿ 10ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡು ಇಲ್ಲವೇ ಮಡಿ ಹೋರಾಟದ ಮೂಲಕ ಅಂತಿಮವಾಗಿ ಅಹೋರಾತ್ರಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾಧ್ಯಕ್ಷರು, ನಾವು ಇದು ನಮ್ಮದು ಬೇಡಿಕೆ ಏನಂತಂದರೆ, ನಮಗೆ NPS ಇಲ್ಲ, OPS ಇಲ್ಲ, ಅನುದಾನಿತ ಶಿಕ್ಷಣ ಸಂಸ್ಥೆ ನೌಕರರು ನಾವು. ಅದಕ್ಕೋಸ್ಕರ ಇದೇ 10ನೇ ತಾರೀಕು ಜನವರಿ 10ನೇ ತಾರೀಕು ಫ್ರೀಡಮ್ ಪಾರ್ಕ್ನಾಗ ಅವಮಾನ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೆವು ಸರ್. ಅವತ್ತಿನಿಂದ ಎಲ್ಲ ಶಾಲಾ ಕಾಲೇಜು ಪಿಂಚಣಿ ವಂಚಿತ ನೌಕರರು ಎಲ್ಲರೂ ತಪ್ಪದೇ ಹಾಜರಾಗಬೇಕೆಂದು ತಮ್ಮ ಈ ಮಾಧ್ಯಮ ಮುಖಾಂತರ ಕೇಳ್ಕೊತೇನೆ ಸರ್. ಸರ್, 500 ಜನ ಸರ್, ಇದು ಗುಲ್ಬರ್ಗ ಪ್ರತಿ ಜಿಲ್ಲೆಯಿಂದ 500, ಇದು ಕರ್ನಾಟಕದಿಂದ ಸರ್, ಪ್ರತಿ ಜಿಲ್ಲೆಯಿಂದ 500 ಜನ ಹೋಗ್ತಾರೆ ಸರ್.
ಈ ಸುದ್ದಿಗೋಷ್ಠಿಯಲ್ಲಿ ಇಸಾಮುದ್ದೀನ್ ಖಾಜಿ, ಸೂರ್ಯಕಾಂತ್ ಪಿಜಿ, ಮರ್ಯಪ್ಪ ಮಿಣಿಜ್ಗಿ, ಸಂತೋಷ್ ಖಾನಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ವಾಣಿಜ್ಯ ವಿದ್ಯಾಶಾಲೆಗಳ ಸಂಘದ ಗೌರವ ಕಾರ್ಯದರ್ಶಿ ಎನ್ ಕೃಷ್ಣಮೂರ್ತಿ ಸುದ್ದಿಗೋಷ್ಠಿ ನಡೆಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಬೆರಳಚ್ಚು ಮತ್ತು ಶೀಘ್ರಲಿಪಿ ತರಬೇತಿಗೆ ಸುಮಾರು 120 ವರ್ಷಗಳ ಇತಿಹಾಸವಿದ್ದು, ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಈ ಹಿಂದೆ ರಾಜ್ಯಾದ್ಯಂತ ಸುಮಾರು 1800 ವಾಣಿಜ್ಯ ಸಂಸ್ಥೆಗಳಲ್ಲಿ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಮತ್ತು ಶೀಘ್ರಲಿಪಿ ತರಬೇತಿಯನ್ನ ನೀಡಲಾಗುತ್ತಿತ್ತು. ಗಣಕಯಂತ್ರಗಳ ಹಾವಳಿಯಿಂದ ಇದೀಗ ಸುಮಾರು 500 ಸಂಸ್ಥೆಗಳನ್ನ ಮಾತ್ರ ನಡೆಸಲಾಗುತ್ತಿದೆ. 1939ರಲ್ಲಿ ಕರ್ನಾಟಕ ರಾಜ್ಯ ವಾಣಿಜ್ಯ ವಿದ್ಯಾಶಾಲೆಗಳ ಸಂಘವು ಅಸ್ತಿತ್ವಕ್ಕೆ ಬಂದಿದ್ದು, ಆಗಿನಿಂದ ಈವರೆಗೂ ವಾಣಿಜ್ಯ ಮತ್ತು ಗಣಕಯಂತ್ರ ಶಾಲೆಗಳ ಕುಂದುಕೊರತೆಗಳಿಗೆ ಸ್ಪಂದಿಸುತ್ತಿದೆ. ಗಣಕಯಂತ್ರ ಪರೀಕ್ಷೆಗೆ ಸರ್ಕಾರದಿಂದ ವಿವಿಧ ಇಲಾಖೆಗಳಲ್ಲಿ ಗಣಕಯಂತ್ರ ನಿರ್ವಾಹಕ ಹುದ್ದೆಗೆ ನೇಮಕ ಮಾಡುವ ಸಮಯದಲ್ಲಿ ವಾಣಿಜ್ಯ ಮತ್ತು ಗಣಕಯಂತ್ರ ಶಿಕ್ಷಣ ಸಂಸ್ಥೆಗಳಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯಿಂದ ನೀಡುವ ಪ್ರಮಾಣ ಪತ್ರವನ್ನು ಸರ್ಕಾರದ ನೇಮಕಾತಿಯಲ್ಲಿ ಪರಿಗಣಿಸುತ್ತಿಲ್ಲವಾದ್ದರಿಂದ ಈಗಾಗಲೇ ಸರ್ಕಾರಕ್ಕೆ ಅಗತ್ಯ ದಾಖಲೆಗಳೊಂದಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ಎಲ್ಲ ಪತ್ರಿಕಾ ಸ್ನೇಹಿತರಿಗೂ ನಮಸ್ಕಾರ. ಸಹ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ವಾಣಿಜ್ಯ ವಿದ್ಯಾಶಾಲೆಗಳ ಸಂಘ ಹಾಗೂ ಗುಲ್ಬರ್ಗಾ ವಿಭಾಗದ ವಾಣಿಜ್ಯ ವಿದ್ಯಾಶಾಲೆಗಳ ಸಂಘದ ಸಹಯೋಗದೊಂದಿಗೆ ಈ ದಿನ ನಾವು ಜಂಟಿ ಸಭೆಯನ್ನು ಏರ್ಪಡಿಸ್ಕೊಂಡಿದ್ವಿ. ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿರುವ ವಾಣಿಜ್ಯ ಮತ್ತು ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಗಳ ಒಂದು 5 ನಿಮಿಷ ಕಿರು ಪರಿಚಯ ಮಾಡ್ಕೊಂಡಿರ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಬೆರಳಚ್ಚು ಮತ್ತು ಶೀಘ್ರಲಿಪಿ ತರಬೇತಿಗೆ ಸುಮಾರು 120 ವರ್ಷಗಳ ಇತಿಹಾಸ ಇದೆ ಸರ್. ಇದರಲ್ಲಿ ಇದಕ್ಕಿಂತ ಮುಂಚಿತವಾಗಿ ನಮ್ಮ ವಾಣಿಜ್ಯ ಶಾಲೆಗಳ ಸಂಖ್ಯೆ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 1800 ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದವು. ಈ ಸಂಸ್ಥೆಗಳಲ್ಲಿ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಮತ್ತು ಶೀಘ್ರಲಿಪಿ ತರಬೇತಿಯನ್ನು ನೀಡ್ತಾ ಇದ್ವಿ. ಈ ತರಬೇತಿಗೆ ಕರ್ನಾಟಕ ಪೌರಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಪರೀಕ್ಷೆ ನಡೆಸಿ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದರು. ಈ ತರಬೇತಿ ಪಡೆದವರಿಗೆ ರಾಜ್ಯಾದ್ಯಂತ ಇರುವ ಸರ್ಕಾರಿ ಕಚೇರಿಗಳಲ್ಲಿ, ನ್ಯಾಯಾಲಯಗಳಲ್ಲಿ, ವಿಧಾನಸೌಧಗಳಲ್ಲಿ ಶೀಘ್ರಲಿಪಿಗಾರರಾಗಿ ನೇಮಕ ಮಾಡಿಕೊಳ್ತಾ ಇದ್ದರು. ಸುಮಾರು 500 ಬಂದಿದೆ, 500-600 ಸಂಸ್ಥೆಗಳು ಬಂದಿದೆ ಸರ್. ಕಡಿಮೆ ಆಗಿದೆ 1800 ಕಡಿಮೆ ಆಗಿರೋ ಸುಮಾರು ಒಂದು ಕಂಪ್ಯೂಟರ್ ಯಾವ್ದು ಇಂಟ್ರೊಡ್ಯೂಸ್ ಆಯಿತು 2005-2006 ಗಣನೀಯವಾಗಿ ಕಡಿಮೆ ಆಗ್ತಾ ಬಂದಿದೆ ಸರ್. ಈಗ ಸರ್ ಈಗ ಸುಮಾರು 600 ಸಂಸ್ಥೆಗಳಿದೆ ಸರ್. ಈಗ 400 ಸಂಸ್ಥೆಗಳಿದೆ. ಸರ್ಕಾರದಿಂದಲೇ ನೇಮಕಾತಿ ಮಾಡ್ಕೊಳ್ತಾ ಇದ್ರು. ಟೈಪ್ ರೈಟಿಂಗು ಶಾರ್ಟ್ ಹ್ಯಾಂಡು ಆಗಿರ್ತಕ್ಕಂಥವನ್ನ ನ್ಯಾಯಾಲಯಗಳಲ್ಲಿ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕ ಮಾಡ್ಕೊಳ್ತಾ ಇದ್ರು. ಸುಮಾರು ಜನ ಈ ಥರ ವರ್ಕ್ ಮಾಡಿ ಈ ಒಂದು ನಮ್ಮ ಈ ತರಬೇತಿ ಪಡೆದವರು ಸರ್ಕಾರದ ಒಂದು ಅವಿಭಾಜ್ಯ ಅಂಗವಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಪ್ರತಿಯೊಂದು ಪೋರ್ಟಲ್ ಸಮೇತ ಶಾರ್ಟ್ ಹ್ಯಾಂಡಲ್ಲಿ ಎಲ್ಲ ಬರ್ಕೊಳ್ತಾ ಇದ್ರು. ಈ ಥರ ಒಂದು ಯೂಸಸ್ ಆಗ್ತಾ ಇತ್ತು. ಸ್ಟೆನೋಗ್ರಾಫರ್ ಆಗಿ ನಾವು ಸುಮಾರು 100,000 ಜನ ಮಾಡ್ತೇವೆ. 100,000 ಕ್ರಾಸ್ ಆಗಿದೆ ಸರ್. 100,000 ಕ್ರಾಸ್ ಆಗಿದೆ. ಈಗ ಸ್ವಲ್ಪ ಎಷ್ಟು ಒಂದು 15,000 ಬಂದಿದೆ ಸರ್. 15,000 ಬಂದಿದೆ, ಕಡಿಮೆ ಆಗ್ತಾ ಬಂದಿದೆ. ಈಗ ಬರಬರುತ್ತಾ ನಮ್ಮ ಸಂಸ್ಥೆಗಳಲ್ಲಿ ತರಬೇತಿ ಪಡೆದಕ್ಕಂಥವ್ರಿಗೆ ಕಡಿಮೆ ಆಗಿರೋದ್ರಿಂದ ಈಗ ಸರ್ಕಾರದಿಂದ ಮಾನ್ಯತೆ ಪಡೆದು ಏನು ಟೈಪ್ ರೈಟಿಂಗ್ ಏನು ಶಾರ್ಟ್ ಹ್ಯಾಂಡ್ ಏನು ನಡೆಸ್ತಾ ಇದೋ ಅದೇ ಸಂಸ್ಥೆಗಳಲ್ಲಿ ಸರ್ಕಾರದಿಂದ ಅಂಗೀಕೃತವಾದಂಥ ಕಂಪ್ಯೂಟರನ್ನು, ಕಂಪ್ಯೂಟರ್ ಎಜುಕೇಷನ್ನ ಸರ್ಕಾರವೇ ಪರಿಚಯ ಇದು ಮಾಡಿದೆ, ಇಂಟ್ರೊಡ್ಯೂಸ್ ಮಾಡಿದೆ. ಅದೇ ಸಂಸ್ಥೆಗಳಲ್ಲೇ ಸರ್ಕಾರ ನಡೆಸ್ತಾ ಇದೆ. ಈಗ ರಾಜ್ಯಾದ್ಯಂತ ಕಂಪ್ಯೂಟರ್ ಸಂಸ್ಥೆಗಳು ಸುಮಾರು 265 ಶಾಲೆಗಳಲ್ಲಿ ಕಂಪ್ಯೂಟರ್ನ ಬೋಧನೆ ಮಾಡ್ತಾ ಇದ್ವಿ. ಈ ಸಂಸ್ಥೆಗಳಿಗೆ ಬೋಧನೆ ಮಾಡಬೇಕು ಅಂದರೆ ಸರ್ಕಾರದಿಂದ ಅನುಮೋದನೆ ಆಗಿರ್ತಕ್ಕಂಥ ಪಠ್ಯಪುಸ್ತಕನೇ ಕೊಟ್ಟಿದ್ದಾರೆ. ಸರ್ಕಾರದಿಂದನೇ ತರಬೇತಿ ಶುಲ್ಕನ ನಿಗದಿ ಮಾಡಿದ್ದಾರೆ. ಪರೀಕ್ಷೆಗಳು ಸಹಿತ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದನೇ ಗಣಕಯಂತ್ರ ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಪರ್ದಾರ್ ಮೋತಕಪಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯು ಅವ್ಯವಸ್ಥೆಗೊಂಡಿದ್ದು, ಶಾಲೆಯ ಕಟ್ಟಡದ ಕೋಣೆಯ ಮೇಲ್ಭಾಗದಲ್ಲಿ ಮಾಳಿಗೆಯು ದುರ್ಸ್ಥಿತಿಗೊಂಡಿದ್ದು, ಮಾಳಿಗೆಯು ಅರ್ಧ ಭಾಗವು ಕುಸಿದು ಬಿದ್ದಿದ್ದು ಮತ್ತು ಅದರಲ್ಲೇ ಮಕ್ಕಳಿಗೆ ಶಿಕ್ಷಣವನ್ನು ಮುಂದುವರಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಸುರೇಂದ್ರ ರೆಡ್ಡಿ ಶೇರಿಕರ್ ಅವರು ಮಾತನಾಡಿ, ಶಾಲೆಯ ಒಂದು ಭಾಗದ ಕಟ್ಟಡವು ಕುಸಿದು ಬಿದ್ದರೂ ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಕುಸಿದು ಬಿದ್ದ ಕಟ್ಟಡದಲ್ಲಿ ಪಾಠ ಹೇಳುತ್ತಿದ್ದಾರೆ ಶಿಕ್ಷಕರು.
ಮುಂದೆ ನಮ್ಮ ಮಕ್ಕಳಿಗೆ ಏನಾದರೂ ಆದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಎಂದು ಆಗ್ರಹಿಸಿದ್ದಾರೆ. ಕೇವಲ ಅಂತೀಯ ಅದು ಅಂತೀಯ ಇಲ್ಲ, ಹುಡುಗರಿಗೆ ಬಟ್ಟೆ ಏನು ಅಂತ ಸಚಿವಾಲಯ ಇಲ್ಲ. ಮತ್ತೆ ನಮಗೆ ಮೀಟಿಂಗ್ ಇತ್ತಪ್ಪ, ಟೀಚರ್ ಬರ್ತಾರೆ, ಮೀಟಿಂಗ್ ಇತ್ತಪ್ಪ ಹೋಗ್ತಾರೆ, ಅವರು ಸ್ಕೂಲ್ ನಡೆದಿಲ್ಲ. ಅದ್ರ ಬೇರೆ ಎಲ್ಲ ಹುಡುಗರು ಸ್ವಲ್ಪ ಇದಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಿದ್ರ ಬಗ್ಗೆ ಮನವಿ ಮಾಡಿದ್ರೆ ಅವ್ರಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವರು. ಬಟ್ ಅದು ಏನು ಕೇಳಪ್ಲೇನಿಲ್ಲ, ಏನು ಇದು ವರ್ಕ್ ಇದು ತೊಗೊಪ್ಲೇನಿಲ್ಲ ಅವರು. ಅನಿಲ್ ಕುಮಾರ್ ಭೀಮಶಪ್ ಮಾತನಾಡಿ, ಶಾಲೆಯಲ್ಲಿ ಶಿಕ್ಷಕರು ಒಬ್ಬರೇ ಇದ್ದು ಅವರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಆದ್ರೆ ಅವರು ಯಾವುದೇ ಸಂಬಂಧಪಟ್ಟ ಸಭೆಗೆ ಹೋದ್ರೆ ಅವತ್ತಿನ ದಿವಸ ಶಾಲೆಗೆ ರಜೆ. ಬೇರೆ ಕಡೆ ಸಿಗುವಂತಹ ಅನುಕೂಲಗಳು ನಮ್ಮೂರಿನ ಶಾಲೆಯಲ್ಲಿ ಸಿಗ್ತಾ ಇಲ್ಲ ಎಂದು ಹೇಳಿದರು. ನಮ್ಮಲ್ಲಿ ಟೀಚರ್ ಒಬ್ರೇ ರೀ, ಐದನೇ ತನಕ ಸಾಲಿ ಅದ, ಮ್ಯಾಳಿಗಂತೂ ಬಿಡ್ಲಾಕಾಗ್ಯದ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಮಗ ಟೀಚರ್ ಅವ್ರ ಮನಸ್ಸು ಬಂದಾಗ ಬರ್ತಾರ ಹೋಗ್ತಾರ, ಯಾರು ಕೇಳೋರಿಲ್ಲ ಏನಿಲ್ಲ. ಪಿ ಡಿ ಎಸ್ ಅವರು ಬರಲ್ಲ ಏನಿಲ್ಲ. ಬಿಲ್ಡಿಂಗ್ ಬಿಡ್ಲಾಕಾಗ್ಯಾರಿ, ಯಾರು ಕೇಳೋರಿಲ್ಲ ಏನಿಲ್ಲ. ಒಳಗೆ ಸಾಲಿಗೆ ಹುಡುಗರು ಒಳಗೆ ಹೋಗೋದಿಲ್ಲ, ಹೊರಗೆ ಕೊಡ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳಿದ್ರೆ ಇದ್ರ ಬಗ್ಗೆ ಎಲ್ಲ ಹೇಳ್ಕೊತಾನೆ ಇದ್ದೀವ್ರಿ, ಯಾರನ್ನು ನಮಗೆ ಕೇರ್ಲೆಸ್ ಮಾಡ್ಲತ್ತಿಲ್ಲ. ಕುದುರೆ ವ್ಯಾಪಾರ ಅನ್ನೋ ಈ ಶಬ್ದ ರಾಜಕೀಯದಲ್ಲಿ ಹಾಸು ಹೊಕ್ಕಾಗಿ ಹೋಗಿರೋ ಪದ. ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಗಾಳಿ ಯಾವಾಗಲೂ ಕುಂದಾನಗರಿ ಬೆಳಗಾವಿಯಿಂದಲೇ ಬೀಸಿರುತ್ತದೆ. ಅದಕ್ಕೆ ಹಲವು ನಿದರ್ಶನಗಳನ್ನು ಈಗಲೂ ಕೊಡಬಹುದು. ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಯಿತು. ಇದೀಗ ಬಿಜೆಪಿ ಸರ್ಕಾರದ ದಿಕ್ಕು ದೆಸೆಯನ್ನ ಕೂಡ ಬೆಳಗಾವಿಯ ರಾಜಕಾರಣಿಗಳು ಬದಲಾಯಿಸೋ ಸಾಧ್ಯತೆಗಳಿರುವಾಗ ಬೆಳಗಾವಿಯಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ. ಅಯ್ಯೋ, ಇದೇನು ಬಂತಪ್ಪ, ಏನಾಯ್ತು ಅಂತೀರಾ? ಈ ವರದಿ ನೋಡಿ. ಇದು ರಾಜ್ಯದಲ್ಲಿ ನಡೆಯುತ್ತಿರುವ ಏಕೈಕ ಕುದುರೆ ಜಾತ್ರೆ. 2 ಲಕ್ಷ, 3 ಲಕ್ಷ, 5 ಲಕ್ಷಕ್ಕೊಂದರಂತೆ ಮಾರಾಟವಾಗುತ್ತಿರುವ ಕುದುರೆಗಳು. ತಾಳಕ್ಕೆ ತಕ್ಕಂತೆ ಕುಣಿಯೋ ಕುದುರೆಯನ್ನ ಯವ ಇಕ್ಕದೆ ನೋಡುತ್ತಿರೋ ಜನ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ಹೊರವಲಯದಲ್ಲಿರೋ ರೈಲ್ವೆ ಸ್ಟೇಷನ್ ಬಳಿ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕುದುರೆ ಸಂತೆಯನ್ನ ಆಯೋಜನೆ ಮಾಡಲಾಗಿದೆ. ಕುದುರೆ ಸಂತೆಯಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದಿಂದ ವಿವಿಧ ತಳಿಯ 400+ ಕುದುರೆಗಳು ಆಗಮಿಸಿವೆ. ಕುದುರೆ ಸಂತೆಯನ್ನ ಮಾಡ್ತಿರೋದು ಬಹುತೇಕ ಕುದುರೆ ವ್ಯಾಪಾರಿಗಳ ಹಾಗೂ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕುದುರೆ ಸಂತೆಯಲ್ಲಿ ಮೇವು, ನೀರು, ನೆರಳು ಮತ್ತು ಬೆಳಕಿನ ವ್ಯವಸ್ಥೆ ಮಾಡಿದ್ದು, ಕಳೆದ 3-4 ವರ್ಷಗಳಿಂದ ಆಯೋಜನೆ ಮಾಡಿದ್ದ ಸಂತೆಯಲ್ಲಿ 400+ ಕುದುರೆಗಳು ಬಂದಿವೆ. 1 ಲಕ್ಷ ರೂಪಾಯಿಯಿಂದ 5 ಲಕ್ಷ ರೂಪಾಯಿಯವರೆಗೆ ಒಂದೊಂದು ಕುದುರೆ ಮಾರಾಟವಾಗಿವೆ. ಮುಂದಿನ ವರ್ಷ ಇನ್ನು ಹೆಚ್ಚು ಕುದುರೆಗಳು ಸಂತೆಯಲ್ಲಿ ಬರೋ ಸಾಧ್ಯತೆಯನ್ನ ವ್ಯಕ್ತಪಡಿಸುತ್ತಾರೆ. ಕರ್ನಾಟಕದಾಗೆ ಹೋದ ವರ್ಷ ಮೊಟ್ಟ ಮೊದಲು ನಮ್ಮ ರಾಯಭಾಗದಿಂದ ಇದನ್ನು ಶುರುವಾಯಿತು ಜಾತ್ರೆ. ನಮ್ಮ ಕರ್ನಾಟಕದಲ್ಲಿ ಕುದುರೆ ಜಾತ್ರೆ ಇಲ್ಲ. ಮಹಾರಾಷ್ಟ್ರದಲ್ಲಿದ್ದ ಸಾರಂಗೇಡ, ಅಕಲೂಸ್, ಮಳೆಗಾವ್ 3 ಜಾತ್ರೆಯಲ್ಲಿ ಆಗ್ತಾವೆ, ಕರ್ನಾಟಕದಲ್ಲಿ ಜಾತ್ರೆ ಇಲ್ಲ. ಹೋದ ವರ್ಷದಿಂದ ಶುರು ಮಾಡಿವೆ. ಈ ವರ್ಷ ಸ್ವಲ್ಪ ನಮಗೆ ರೆಸ್ಪಾನ್ಸ್ ಹೋದ ವರ್ಷಕ್ಕಿಂತನೂ ಚಲೋ ಬಂದದ. ಜನ ನೋಡ್ಲಿಕ್ಕೆ ಕೂಡ್ತಾ ಇದ್ದಾರೆ, ಅವರು ಎಂಟರ್ಟೈನ್ಮೆಂಟು ಆಗ್ತದೆ, ಮಾಹಿತಿನೂ ಆಗ್ತದೆ. ಕುದುರೆ ಅಂತ ಒಂದು ರುಬಾಬ್ದಾರ್ ಪ್ರಾಣಿ ಹೆಂಗಿರ್ತದೆ, ಅವು ಸುಳಿ ಹೆಂಗಿರ್ತಾವೆ, ಜಾತಿ ಹೆಂಗೆ ಬಂದು ಕೇಳ್ತಾರೆ ಜನ. ಮತ್ತು ಕುದುರೆ ವ್ಯಾಪಾರ ಅಂದರೆ ಹಾರ್ಸ್ ಟ್ರೇಡಿಂಗ್ ಅದ, ಅದು ಬೇರೆ ಆಗ್ತದೆ. ಕುದುರೆ ವ್ಯಾಪಾರ ಅಂದರೆ ಇವರು ಕಟ್ಟಬೇಕು, ಇವರು ಕಟ್ಟಬಾರ್ದು, ಕೆಲವರು ಮಿನಿಸ್ಟರ್ಸ್ ಅಷ್ಟೇ ಕಟ್ತಾರೆ, ದೊಡ್ಡವ್ರು ಕಟ್ತಾರಪ್ಪ, ಇಲ್ಲಾಯ್ತು ಆಗದೆ ಟಾಂಗೆದವ್ರು ಕಟ್ತಾರೆ, ಹಿಂಗೆ ಅಂತಾರೆ. ಹಂಗೇನಿಲ್ಲ, ಅಶೋಕ್ ಅಂಥೇಳಿ ರೈತರು ವ್ಯಾಪಾರ ಮಾಡ್ತಾರೆ, ಕೆಲವರು ನಮ್ಮಲ್ಲಿ ಇದ್ದಾರೆ, ಇವರೇ ಇದ್ದಾರೆ ಅಶೋಕ್ ಅಂಥೇಳಿ. ಇವ್ರದ್ದು ಒಂದು ಗುಂಟೆ ಅಡಿವಿಲ್ಲ, ಅದನ್ನು ಅವ್ರು ಕುದುರೆ ಕಟ್ತಾರೆ, ಅದಕ್ಕೆ ಕುಣಿಲಿಕ್ಕೆ ಕಲಿಸ್ತಾರೆ. ಹಿಂಗೆ ಶೌಕ್ ಇದ್ದವ್ರು ಜನ ಇರ್ತಾರೆ. ಹಂಗೆ ಒಂದು ನಮ್ಮದು ಗ್ರೂಪು ಅದ. ಒಂದು ನಮ್ಮ ದೇಶದಲ್ಲಿ 4 ಮೇನ್ ಬ್ರೀಡ್ಸ್, ಪಂಜಾಬ್, ರಾಜಸ್ಥಾನದಾಗಿರೋದು ಮಾರ್ವಾಡ್, ಆಮೇಲೆ ಕಠಿಯಾವಾಡ್ ಗುಜರಾತ್ದಲ್ಲಿ ಇರೋದು, ಮತ್ತು ಸಿಂಧ್ ಪ್ರಾಂತ್ಯದಿಂದ ಪಾಕಿಸ್ತಾನ ಬೌಂಡ್ರಿಯಲ್ಲಿ ಇರೋದು ಸಿಂಧ್. ಅದು ಈ ಇತ್ರಾಗ 2 ಸಿಂಧ್ ಕುದುರೆ ಅವ ಇಷ್ಟಿರಿ ಇತ್ರಾಗ. ಅವ ಸ್ವಲ್ಪ ಹಾರ್ಡ್ ಬರ್ತಾವೆ, ಮತ್ತು ಫಾಸ್ಟ್ ವಾಕಿಂಗ್ ಏನದ ಅವ ಜಲ್ದಿ ಕಲಿತಾವೆ. ಆಮೇಲೆ ಮಹಾರಾಷ್ಟ್ರ ಬೌಂಡ್ರಿನಲ್ಲಿ ನಗರ ಭಾಗದಾಗ ಭೀಮ್ ಥಡಿ ಅಂತಾರೆ, ಒಂದು ವೆರೈಟಿ ಅದ. ಪಾಕಿ ಆಮೇಲೆ ಅಸ್ಸಾಂ ಅದ, ಮೈಸೂರು ಅದ, ಕೆಲವು ವೆರೈಟಿ ಇದ್ದಾವೆ. ಮೇನ್ ಬ್ರೀಡ್ಸ್ ಅಂದ್ರೆ 4. ಇನ್ನು ರಾಜ್ಯದ ಏಕೈಕ ಕುದುರೆ ಸಂತೆಯನ್ನ ಆಯೋಜನೆ ಮಾಡಿದ್ರೂ ಕೂಡ ಭಾರಿ ಪ್ರಮಾಣದಲ್ಲಿ ಕುದುರೆಗಳು ಇಲ್ಲಿಗೆ ಬಂದಿವೆ. ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಇಲ್ಲಿಗೆ ಬಂದಿರೋ ಕುದುರೆಗಳು ದೇಸಿ ತಳಿಯ ಕುದುರೆಗಳೇ ಆಗಿವೆ. ಭಾರತ ದೇಶದಲ್ಲಿ 4 ಜಾತಿಯ ಕುದುರೆಗಳಿದ್ದು ಕಟಿಯಾವಾಡ್, ಪಂಜಾಬ್, ಮಾರವಾಡ್, ಸಿಂಧ್ ತಳಿಯ ಕುದುರೆಗಳು ಇಲ್ಲಿ ಬಂದಿವೆ. ಮುಂದಿನ ವರ್ಷ ಇನ್ನು ಹೆಚ್ಚು ಕುದುರೆಗಳು ಬರುವ ಸಾಧ್ಯತೆಯನ್ನು ಸಂತೆಯ ಆಯೋಜಕರು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಕುದುರೆಗಳಿಂದ ನೃತ್ಯ ಮಾಡಿಸುವುದು, ಕುದುರೆಗಳಿಂದ ಡಿಫ್ರೆಂಟ್ ಆಗಿ ವಾಕ್ ಮಾಡುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಏಕೈಕ ಕುದುರೆ ಸಂತೆಯನ್ನ ಇಲ್ಲಿ ಪ್ರತಿ ವರ್ಷವೂ ಆಯೋಜನೆ ಮಾಡಲಾಗುತ್ತಿತ್ತು. ನಶಿಸಿ ಹೋಗುವ ಕುದುರೆ ಸಂತೆಯನ್ನ ಉಳಿಸಿಕೊಂಡು ಹೋಗುವುದೇ ಸಂತೆಯ ಮುಖ್ಯ ಉದ್ದೇಶವಾಗಿದೆ. ಈ ಭಾಗದಾಗ ಈ ಕುದುರೆ ಸಂತತಿ ವಿಶೇಷವಾಗಿ ಇಲ್ಲ. ಇದನ್ನು ಇಲ್ಲಿ ಸ್ಥಳೀಯ ದೇಶಪಾಂಡೆ ಸರ್ಕಾರ ಅವರು ಇಲ್ಲಿ ಅದನ್ನು ಬೆಳೆಸತ್ತಾರೆ.
ಆಮೇಲೆ ಅವ್ರ ಇದರಿಂದ ನಾವೆಲ್ಲರೂ ಅವರ ಸಹಾಯದಿಂದ ನಾವು ಕುದುರೆಗಳನ್ನ ಕಟ್ಟಿದ್ದೀವಿ ರೀ. ಹಾಗಾಗಿ ನಾವು ಅಕ್ಕಡಿ ಹೋಗಿ ತರಕ್ಕೆ ಹೋಗ್ತಿದ್ವಿ ರೀ, ಸುಮಾರಾಗಿ 500-700 ಕಿಲೋಮೀಟರ್ ದೂರ ಹೋಗ್ತಿದ್ದೆವು. ಆಮೇಲೆ ಜನ ಇಲ್ಲಿ ಏನೈತಿ ರೀ, ಈಗ ಈ ಭಾಗದಾಗ ಇದೆಲ್ಲ ಹೊಸದು ರೀ. ಆಮೇಲೆ ಮೊದಲೆಲ್ಲ ನೋಡೋಕೆ ಅಕ್ಕಡಿ ಹೋಗಿ ಸಿಗ್ತಿತ್ತು, ಈಗ ಇಲ್ಲೇ ಸಿಗತ್ತೈತೆ. ಅದಕ್ಕೆ 2 ವರ್ಷ ಆಯ್ತು ರೀ. ಈಗ ಇದು ಸೇರ ಥರ ಇನ್ನು ಕುದುರೆಗಳು ಮಾರಾಕೆ ಇಲ್ಲಿ ಬರ್ತಾ ಇದ್ದಾವೆ. ಆಮೇಲೆ ತಗೋಳು ವ್ಯಾಪಾರಿಗಳು ಬರ್ತಾ ಇದ್ದಾರೆ, ನಾವು ತೊಗೊಂಡು ಅಂತೇಳಿ ಬರತ್ತೀವಿ. ಆಮೇಲೆ ಈಗ ಈ ಜನರಿಗೆ ಇದೊಂದು ಅಟ್ರಾಕ್ಷನ್ ಆಗ್ಯದ ಈ ಭಾಗದಾಗ, ಇದು ಎಲ್ಲಿ ಇಲ್ಲ ನಮ್ಮ ಭಾಗದಾಗ ರೀ. ಟ್ರ್ಯಾಕ್ಟರ್ಗೆ ಮಾರುತಿ ಕಾರ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ಹೊರವಲಯದ ಬೈಪಾಸ್ನಲ್ಲಿ ನಡೆದಿದೆ. ಅಪಘಾತದಿಂದ ಟ್ರ್ಯಾಕ್ಟರ್ ಚಾಲಕ ಮಾಧುರೆಡ್ಡಿ ನಾರಾಯಣಸ್ವಾಮಿ ಮೃತಪಟ್ಟ ದುರ್ದೈವಿಗಳು. ಟ್ರ್ಯಾಕ್ಟರ್ನಲ್ಲಿದ್ದ ಮತ್ತಿಬ್ಬರಿಗೆ ಗಂಭೀರ ಗಾಯಗಳಾಗಿ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಹದಾಯಿ ವಿಚಾರವಾಗಿ ಹುಬ್ಬಳ್ಳಿ ಸರ್ಕ್ಯೂಟ್ ಹೌಸ್ನಲ್ಲಿ ಆಯೋಜಿಸಲಾಗಿರುವ ಸರ್ವ ಪಕ್ಷಗಳ ಮಹತ್ವದ ಸಭೆಗೆ ಆಗಮಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯ ಸಚಿವ ಜಗದೀಶ್ ಶೆಟ್ಟರ್ ಅವರನ್ನ ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ಸ್ವಾಗತಿಸಿದರು. ಮಹದಾಯಿ ವಿಚಾರವಾಗಿ ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಆಯೋಜಿಸಲಾಗಿರುವ ಸರ್ವ ಪಕ್ಷಗಳ ಮಹತ್ವದ ಸಭೆಗೆ ಆಗಮಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯ ಸಚಿವ ಜಗದೀಶ್ ಶೆಟ್ಟರ್ ಅವರನ್ನ ಕೈ ಹಿಡಿದು ಸ್ವಾಗತಿಸಿದ ಬಸವರಾಜ ಹೊರಟ್ಟಿ ತಮ್ಮ ಪಕ್ಷದಲ್ಲಿಯೇ ಆಸೀನರಾಗುವಂತೆ ಕೋರಿದರು. ಪಕ್ಷಾತೀತ ಹೋರಾಟಕ್ಕೆ ಸಚಿವರ ಆಗಮನವೇ ಮುನ್ನುಡಿಯಾಗಲಿದೆ. ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ರೈತ ಮುಖಂಡರು ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ ಆವರಣದಲ್ಲಿಂದು ಪ್ರತಿಭಟನೆ ನಡೆಸಿದರು. ನೆರೆ ಪರಿಹಾರ ಹಾಗೂ ಮಹದಾಯಿ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಜೊತೆಗೆ ಕಣ್ಣ ಮುಚ್ಚಾಲೆ ಆಟ ಆಡುತ್ತಿದ್ದು ರೈತನ ಕಷ್ಟಗಳನ್ನು ಆಲಿಸುವಲ್ಲಿ ವಿಫಲವಾಗಿದೆ ಎಂದು ಪ್ರತಿಭಟನಾ ನಿರತ ರೈತ ಮುಖಂಡರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಹದಾಯಿ ವಿಚಾರವಾಗಿ ಇಂದು ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಹದಾಯಿ ವಿಚಾರ ಸರ್ವ ಪಕ್ಷಗಳ ಸಭೆ ಹಿನ್ನೆಲೆಯಲ್ಲಿ ಭಾಗವಹಿಸಲು ಗದಗ ಜಿಲ್ಲೆಯಿಂದ ಬಂದ ನೂರಾರು ಹೋರಾಟಗಾರರಿಗೆ ಒಳಗಡೆ ಬಿಡದೇ ಇರುವ ಹಿನ್ನೆಲೆಯಲ್ಲಿ ಪೊಲೀಸ್ ಹಾಗೂ ಹೋರಾಟಗಾರರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಕೆಲ ಜನಪ್ರತಿನಿಧಿಗಳಿಗೆ ಮಾತ್ರ ಅವಕಾಶ ನೀಡಿ ಹೋರಾಟಗಾರರನ್ನ ಒಳಗಡೆ ಬಿಡದ ಹಿನ್ನೆಲೆಯಲ್ಲಿ ಮಾತಿನ ಚಕಮಕಿ ಏರ್ಪಟ್ಟಿದೆ. ನಾವು ನೌಕರಿ ಮಾಡಕ್ ಬಂದೇವಲ್ಲ ಸರ್ಕಿಟ್ ಹೌಸ್ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಯು ಅವ್ಯವಸ್ಥೆಯಿಂದ ಕೂಡಿದೆ. ಇದರಿಂದ ರೊಚ್ಚಿಗಿದ್ದ ವಿದ್ಯಾರ್ಥಿಗಳು ಚಿಕ್ಕೋಡಿಯಲ್ಲಿ ಬಾಲಕರ ವಸತಿ ನಿಲಯದ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕೋಡಿಯ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ತಪ್ಪದ ನಿತ್ಯದ ಗುಳು. ಅವ್ಯವಸ್ಥೆಯಿಂದ ಬೇಸತ್ತ ವಸತಿ ನಿಲಯದ ವಿದ್ಯಾರ್ಥಿಗಳು, ತಿನ್ನುವ ಅನ್ನದಲ್ಲಿ ಹುಳು, ಸ್ವಚ್ಛತೆ ಕಾಪಾಡಿಕೊಳ್ಳದ ಅಡುಗೆ ಸಿಬ್ಬಂದಿಗಳು, ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸಮಾಜ ಕಲ್ಯಾಣ ಅಧಿಕಾರಿಗೆ ಪ್ರತಿಭಟನೆ ವೇಳೆ ತರಾಟೆಗೆ ತೆಗೆದುಕೊಂಡ ವಿದ್ಯಾರ್ಥಿಗಳು ಚಿಕ್ಕೋಡಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಈ ಘಟನೆ ನಡೆದಿದೆ. ಈಗಾಗಲೇ ಭರ್ಜರಿ ಯಶಸ್ವಿ ಪ್ರದರ್ಶನ ಕಾಣುತ್ತಿರೋ ಅವನೇ ಶ್ರೀಮನ್ನಾರಾಯಣ ಸಿನಿಮಾ 100 ಕೋಟಿ ಕ್ಲಬ್ ಸೇರುವತ್ತ ಯಶಸ್ವಿ ದಾಪುಗಾಳು ಇಡುತ್ತಿದೆ ಎಂದು ಚಿತ್ರದ ನಟ ರಕ್ಷಿತ್ ಶೆಟ್ಟಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಸಿನಿಮಾದ ಯಶಸ್ಸಿನ ಬಗ್ಗೆ ಮಾತನಾಡಿದ ಅವರು, ಯಾವುದೇ ಒಂದು ಸಿನಿಮಾ ಗೆಲುವು ಸಾಧಿಸಲು ಉತ್ತರ ಕರ್ನಾಟಕ ಭಾಗ ಬೆನ್ನೆಲುಬಾಗಿದ್ದು, ಅದೇ ರೀತಿಯಲ್ಲಿ ಅವನೇ ಶ್ರೀಮನ್ನಾರಾಯಣ ಸಿನಿಮಾವನ್ನ ಗೆಲ್ಲಿಸಿದ್ದಾರೆ. ಅಲ್ಲದೆ ಚಿತ್ರದ ಚಿತ್ರೀಕರಣವನ್ನ ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಮಾಡಲಾಗಿದ್ದು, ಸಿನಿಮಾ 10 ದಿನದಲ್ಲಿ ಹೊಸ ದಾಖಲೆ ಸೃಷ್ಟಿ ಮಾಡುವಲ್ಲಿ ನಡೆಯುತ್ತಿದ್ದು, ತೆಲುಗು, ತಮಿಳು, ಮಲಯಾಳಂನಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು, ಜನವರಿ 17ರಂದು ಹಿಂದಿಯಲ್ಲಿ ಬಿಡುಗಡೆಯಾಗಲಿದೆ ಎಂದರು. ಹುಬ್ಳಿ ನಾರ್ತ್ ಬೆಲ್ಟ್ ಎಲ್ಲರೂ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಸಿನಿಮಾ.
ಬಟ್ ನಾವು ಇಲ್ಲಿ ಶೂಟ್ ಮಾಡಿದ್ವಿ, ನಾವು ಔಟ್ಡೋರ್ ಲೊಕೇಶನ್ ನಮ್ಮ ಸಿನಿಮಾದಲ್ಲಿ ಎಲ್ಲೆಲ್ಲಿ ಶೂಟ್ ಮಾಡಿದ್ವಿ ಅದೆಲ್ಲೂ ನಾವು ನಾರ್ತ್ ಕರ್ನಾಟಕ ಬೆಡ್ಡೆಯಲ್ಲಿ ಶೂಟ್ ಮಾಡಿದಂತಹ ಲೊಕೇಶನ್ಸ್ ಇರೋದೆಲ್ಲ. ಇವತ್ತು ಸಿನಿಮಾ ರಿಲೀಸ್ ಆಗಿ ಆಲ್ಮೋಸ್ಟ್ ಇವಾಗ 10 ದಿನ ಬಂತು ಅಂಡ್ ಪೂರ್ತಿ ಕರ್ನಾಟಕ ಜನರು ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್. ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೂ ಇದೇ ನಮ್ಮ ಕನ್ನಡದ ಒಂದು ಹೆಮ್ಮೆಯ ಚಿತ್ರ ಅಂತ ಒಂದು ಕನ್ನಡದ ಜನರೆಲ್ಲರೂ ಸೇರಿ ಇದನ್ನ ಪ್ರೋತ್ಸಾಹ ಪ್ರೊಡಕ್ಷನ್ ಮಾಡಿದ್ರು. ಆ ನಾವೇನು ಪ್ರಮೋಷನ್ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಪ್ರಮೋಷನ್ಸ್ ನಮ್ಮ ಕರ್ನಾಟಕ ಜನರು ನಾರ್ತ್ ಕರ್ನಾಟಕ ಜನರು ಮಾಡಿ ನಾವು ನೋಡಿದ್ದೀವಿ. ಇವತ್ತು ಆಂಧ್ರದಲ್ಲಿ ಒಳ್ಳೆ ತಗೊಂಡಿದೆ ಅಂತಂದ್ರೆ ದಟ್ ಇಸ್ ಬಿಕಾಸ್ ಈ ಬೆಲ್ಟಲ್ಲಿ ಸಿನಿಮಾನ ಅಷ್ಟು ಚೆನ್ನಾಗಿ ರಿಸೀವ್ ಮಾಡಿ ವರ್ಡ್ ಆಫ್ ಮೌತ್ ಅಲ್ಲಿವರೆಗೂ ಸ್ಪ್ರೆಡ್ ಆಗಿರೋದ್ರಿಂದ ಸೊ ಇನ್ ಮೂಲಕ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ತಮಿಳಲ್ಲಿ ರಿಲೀಸ್ ಆಗಿದೆ, ಮಲಯಾಳಂ ರಿಲೀಸ್ ಆಗಿದೆ, ಹಾಗೂ 17ನೇ ತಾರೀಕು ಹಿಂದಿಯಲ್ಲಿ ರಿಲೀಸ್ ಆಗಕ್ಕೆ ಹೋಗ್ತಾ ಇದೆ. ಎಲ್ಲಾ ಸ್ಟೇಟಲ್ಲೂ ನಾವು ಯಾರೆಲ್ಲ ಸಿನಿಮಾ ನೋಡಿದ್ದಾರೆ ಅದ್ಭುತವಾಗಿರುವಂತಹ ಪ್ರತಿಕ್ರಿಯೆ ಸಿಕ್ಕಿದೆ ನಮ್ಗೆ ಈ ಸಿನಿಮಾಗೆ. ಹಾಗೆ ಇದು ಈ ಸಿನಿಮಾ ಮೇನ್ಲಿ ಸ್ಟಾರ್ಟಿಂಗ್ ಬಂದಾಗ ಮೋಸ್ಟ್ಲಿ ಟ್ರೈಲರ್ ಎಲ್ಲ ನೋಡಿ ಇದು ಏನೋ ಹೊಸ ಜನರ ಸಿನಿಮಾ ಹೌದು, ಬಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಎಲ್ಲ ಮೋಸ್ಟ್ಲಿ ಅವರಿಗೆ ಇದು ಕೇಟರ್ ಆಗಲ್ಲ ಅಂತ ಅನ್ಕೊಂಡಿದ್ರು. ಬಟ್ ಇವತ್ತು ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ ಒಮ್ಮೆ ಥಿಯೇಟ್ರಿಗೆ ಬಂದ್ಮೇಲೆ ನಮಗೆ ಒಂದು ಲಾಂಗ್ ರನ್ ಸಿಗುತ್ತೆ ಅನ್ನೋ ಒಂದು ಅರ್ಥ. ಸೊ ಇನ್ನೊಂದು ಇಷ್ಟು ದಿನ ಇದೇ ಥರದ ಒಂದು ಕ್ರೇಸ್ ಕಂಟಿನ್ಯೂ ಆಗುತ್ತೆ, ನಮ್ಮ ಸಿನಿಮಾ ಇನ್ನೂ ಚೆನ್ನಾಗಿ ಓಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್ ಅಲ್ಲೇ ಪೂರ್ತಿ ಕರ್ನಾಟಕ ಜನ ಅಷ್ಟು ಸಪೋರ್ಟ್ ಮಾಡ್ತಿದ್ದವರಿಗೆ ನಾವು ಹೋಗಿ ಒಮ್ಮೆ ಭೇಟಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಯಾತ್ರೆನ ಕೈಗೊಂಡಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮೋದ್ ಶೆಟ್ಟಿ, ನಿರ್ದೇಶಕ ಸಚಿನ್ ಸೇರಿದಂತೆ ಮುಂತಾದವರು ಇದ್ದರು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.